ಮಂತ್ರಿಗಳು ಸರಿ ಇಲ್ಲ ಮಂತ್ರಿಗಳು ಅಂತಲ್ಲ, ದೇರ್ ಇಸ್ ಎ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಒಬ್ಬೊಬ್ಬರು ಮಂತ್ರಿ ಆಗ್ತಾರೆ, ಶಾಸಕರು ಆಗಿರ್ತಾರೆ, ನಮ್ಗೇನು ಅಸಮಾಧಾನ ಇಲ್ಲ. ನೀವೆಲ್ಲರೂ ಏನು ಮಾಡಿದ್ರು ನೆಗೆಟಿವ್ ಬರ್ತೀವಿ, ನೀವೆಲ್ಲ ಸೀನಿಯರ್ಸ್ ಇದ್ದೀರಿ, ಸಂವಿಧಾನದಲ್ಲಿ ಏನಿದೆ ನಮಗೆ ಅಬೌಟ್ ದ ಕಾನ್ಸ್ಟಿಟ್ಯೂಷನ್. ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಾನು ಹೇಳ್ತಾ ಇರೋದು ಕೆಲವು ಸಚಿವರುಗಳಿಗೆ ಇದು ಫಂಕ್ಷನಿಂಗ್ ಮಾಡಿಬಿಟ್ಟು ಶಾಸಕರಿಗೆ ನಮಗೇನೋ ಆ ಥರದ ಭಾವನೆ ಬರ್ತಾ ಇದೆ, ಅಂದರೆ ಫೀಲಿಂಗ್ಸ್. ಆ ಫೀಲಿಂಗನ್ನು ತೆಗಿಬೇಕಾಗಿದ್ರೆ ನೀವು ಒಂದು ಮೀಟಿಂಗ್ ಎಲ್ಲ ಇಟ್ಟಿದ್ರಿ, ಅದನ್ನ ಪೋಸ್ಟ್ಪೋನ್ ಮಾಡಿದ್ರಿ, ಅದನ್ನು ಕಂಟಿನ್ಯೂ ಮಾಡಬೇಕು. ಮಂತ್ರಿಗಳು ಎಲ್ಲ ಸಾರಾಸಕ್ಟಾಗಿ ಸರಿ ಇಲ್ಲ, ಮನುಷ್ಯಗಳ ಭಾವನೆ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆ ಥರದ ಫೀಲಿಂಗ್ ನಮ್ಮಲ್ಲಿ ಬಂದಿದೆ. ಇಂಡಿವಿಜುವಲ್ ಅಸಮಾಧಾನ ಕ್ವಶನ್ ಆಫ್ ಇಂಡಿವಿಜುವಲ್ ಸುಧಾರಣೆ ಮಾಡಲಿಕ್ಕೆ ನಮಗೆ ಸ್ವಲ್ಪ ಭಾವನೆಗಳು, ನಮ್ಮ ಫೀಲಿಂಗ್ಸ್ ಅಂದರೆ ಯಾಕೋ ನಮ್ಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ. ಅದಕ್ಕೊಂದು ನೀವು ಸಭೆ ಕರೆದು ವಿಸ್ತರಿಸಿ ಮಾತಾಡಿದರೆ ಸರಿಯಾಗುತ್ತೆ ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಹೊತ್ತು ದೇರ್ ಇಸ್ ನೋ ಎನಿ ಸ್ಪೆಸಿಫಿಕ್ ಕಂಪ್ಲೇಂಟ್ ಅಗೇನ್ಸ್ಟ್ ಎನಿ ಮಿನಿಸ್ಟರ್ಸ್. ಇಟ್ ಎ ಜನರಲ್ ಟ್ರೆಂಡ್. ಜನರಲ್ ಟ್ರೆಂಡ್ ಇದ್ದಾಗ ಬಿ ಆರ್ ಪಾಟೀಲ್ ಸ್ವಲ್ಪ ಅವರಿಗೆ ಕಂಫರ್ಟ್ ಇರಲಿಲ್ಲ, ಅವ್ರು ಮಾಡಿದ್ರು, ನಾನು ಅವ್ರಿಗೆ ಸೈನ್ ಮಾಡಿಸಿ ಎಲ್ಲ ಮಾಡಿ ಅಷ್ಟೇ. ರಾಜ್ಯ ಶಾಸಕರಿಗೆ ಹೆಚ್ಚಿನ ಸೌಹಾರ್ದತೆ ಸಹಕಾರ ಬೇಕಾಗ್ತದೆ. ಹೀಗಾಗಿ ನಮ್ಮ ನಮ್ಮತ್ರ ಹಿರಿಯ ಶಾಸಕರಿಗೆ ಮಂತ್ರಿಗಳ ಹತ್ರ ಹೋಗಿಬೇಕೆಂದು ಮುಖ್ಯಮಂತ್ರಿಗಳು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸಭೆ ಕರೆದು ಎಲ್ಲ ಸವಿಸ್ತಾರವಾಗಿ ಮಾತಾಡಿದ್ರೆ ಸರಿ ಆಗ್ತದೆ ಅನ್ನೋದು ಬಿಟ್ಟರೆ ಅದಕ್ಕೇನು ಮಂತ್ರಿಗಳು ಸರಿ ಇಲ್ಲ ಮಂತ್ರಿಗಳು ಅಂತಲ್ಲ, ದೇರ್ ಇಸ್ ಎ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಒಬ್ಬೊಬ್ಬರು ಮಂತ್ರಿ ಆಗ್ತಾರೆ, ಶಾಸಕರು ಆಗಿರ್ತಾರೆ, ನಮ್ಗೇನು ಅಸಮಾಧಾನ ಇಲ್ಲ. ನೀವೆಲ್ಲರೂ ಏನು ಮಾಡಿದ್ರು ನೆಗೆಟಿವ್ ಬರ್ತೀವಿ,